ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿಂದು ತರಕಾರಿ ಸಾಂಬಾರ್ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಮಾಡೋ ವಿಧಾನ ಹೇಗಂತ ನೋಡ್ಕೊಳ್ಳೋಣ. ನಾನಿಲ್ಲಿ ತರಕಾರಿ ತಗೊಂಡಿದ್ದೀನಿ, ಮಿಕ್ಸ್ ತರಕಾರಿ, ಬದನೆಕಾಯಿ, ಆಲೂಗಡ್ಡೆ, ನುಗ್ಗೆಕಾಯಿ, ಕ್ಯಾರೆಟ್, ಒಂದು ನೀರುಳ್ಳಿನ ತಗೊಂಡಿದ್ದೀನಿ. ಇದನ್ನೆಲ್ಲಾನು ಹಾಕೋಣ. ಈಗ ನಾವು ತರಕಾರಿ ಮುಳುಗಷ್ಟು ನೀರನ್ನು ಹಾಕೋಣ. ಇಷ್ಟೇ ನೀರು ಸಾಕು. ಈಗ ತರಕಾರಿ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿ, ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ. ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ತರಕಾರಿ ಎಲ್ಲ ಬೇಯೋದಕ್ಕೆ. ಎಣ್ಣೆ ಹಾಕೋದ್ರಿಂದ ತರಕಾರಿ ಎಲ್ಲ ಸಾಫ್ಟಾಗಿ ಬೇಯುತ್ತೆ. ನಿಮಗೆ ಇಷ್ಟವಾದ ತರಕಾರಿ ತಗೊಳ್ಬೋದು, ಯಾವ್ದು ಬೇಕಾದ್ರೂ ತಗೊಳ್ಬೋದು. ಇದೇ ತಗೊಳ್ಬೇಕಂತ ಏನೂ ಇಲ್ಲ. ಇದನ್ನೀಗ ಮುಚ್ಚೋಣ. ಮುಕ್ಕಾಲಂಶ ತರಕಾರಿ ಬೇಯೋವರೆಗೂ ಹಾಗೆ ಬಿಡೋಣ. ನಾನು ಆ ಸೈಡ್ ತರಕಾರಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಸೈಡ್ ಸಾಂಬಾರ್ ಮಸಾಲ ಮಾಡೋದೇಗಂತ ನೋಡ್ಕೊಳ್ಳೋಣ. ಒಂದು ಬಾಣಲೆ ಬಿಸಿ ಮಾಡಕ್ಕೆ ಇಟ್ಕೊಳ್ಳಿ. ಅದಕ್ಕೀಗ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗೋದಕ್ಕೆ ಬಿಡೋಣ. ಎಣ್ಣೆ ಬಿಸಿ ಆಗಿದೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. 1/2 ಟೀ ಸ್ಪೂನ್ ಆಗೋಷ್ಟು ಮೆಂತೆ ಹಾಕ್ತಾ ಇದ್ದೀನಿ. 1/2 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ ಕೆಂಪು ಬಣ್ಣ ಬರೋವರೆ ಹುರ್ಕೊಳ್ಳೋಣ. ಕಡಲೆಬೇಳೆ ಎಲ್ಲ ಕೆಂಪು ಬಣ್ಣ ಆಗಿದೆ. ನಾನು ಇದಕ್ಕೀಗ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 6 ಒಣಗಿದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. 4 ಕಾಶ್ಮೀರಿ ಚಿಲ್ಲಿ ತಗೊಂಡಿದ್ದೀನಿ ಕಲರ್ಗೋಸ್ಕರ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಒಣ ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನಿದಕ್ಕೀಗ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿದಕ್ಕೆ 1/2 ಸ್ಪೂನ್ ಆಗೋಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಕಾಯಿ ಬೇಕಿದ್ರೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಬೋದು, ಉದ್ದೂ ಗ್ರೈಂಡ್ ಮಾಡ್ಕೊಳ್ಬೋದು, ಎರಡೂ ಥರನು ಮಾಡ್ಕೊಳ್ಬೋದು. ಚೆನ್ನಾಗಿ ಫ್ರೈ ಆಗಿದೆ. ನಾವೀಗ ಗ್ಯಾಸ್ ಆಫ್ ಮಾಡೋಣ. ಇದನ್ನು ಕಂಪ್ಲೀಟ್ ಆಗಿ ತಣ್ಣಗಾದ ಮತ್ತೆ ಗ್ರೈಂಡ್ ಮಾಡ್ಕೊಳ್ಬೇಕು. ಇದೀಗ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ನಾನೊಂದು ಮಿಕ್ಸಿ ಜಾರಿಗೆ ಹಾಕಿ ತಕ್ಕೊಂಡಿಟ್ಕೊಂಡಿದ್ದೀನಿ. ಇದನ್ನೀಗ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಎಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಸ್ವಲ್ಪ ನೀರಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ 1 ಕಪ್ ಆಗೋಷ್ಟು ಬೇಳೆನ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನೀಗ ನಾವು ಬೇಯಿಸ್ಕೊಂಡಿರುವ ತರಕಾರಿಗಳು ಹಾಕೋಣ. ಇದಕ್ಕೀಗ ರುಬ್ಕೊಂಡಿಟ್ಕೊಂಡಿರುವ ಮಸಾಲನೂ ಹಾಕೋಣ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನಿಲ್ಲಿ 1/2 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾವಾಗಲೇ ತರಕಾರಿ ಉಪ್ಪು ಹಾಕಿರೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ ಹಾಕ್ಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ ಲಾಸ್ಟಿಗೆ ಹಾಕಿದ್ರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1 ಕುದಿ ಬರೋವರೆಗೂ ಸಾಂಬಾರನ ಕುದಿಸೋಣ. ಸಾಂಬಾರ್ ಆ ಸೈಡ್ ಕುದಿತಾ ಇದೆ. ನಾನೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಒಗ್ಗರಣೆ ಪ್ಯಾನ್ ತಗೊಂಡಿದ್ದೀನಿ. ಇದಕ್ಕೀಗ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗೋದಕ್ಕೆ ಬಿಡೋಣ. ಎಣ್ಣೆ ಬಿಸಿ ಆಗಿದೆ. ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಮಿಕ್ಸ್ ಮಾಡಿಟ್ಕೊಂಡಿದ್ದೆ. ಇದನ್ನು ಹಾಕೋಣ. ಕರಿಬೇವು ಹಾಕೋಣ. ಒಣ
ಮರಿಚು ಹಾಕೋಣ. ಒಗ್ಗರಣೆ ಈಗ ರೆಡಿ ಆಗಿದೆ. ನಾನಿಲ್ಲಿ ಕುದಿತಿರುವ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸತಿ ಕೈ ಆಡಿಸಿದ್ರೆ ಸಾಕು, ತುಂಬ ಮಿಕ್ಸ್ ಮಾಡಬೇಡಿ. ಈಗ ಸಾಂಬಾರ್ ರೆಡಿ ಆಗಿದೆ. ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ನಾನು ಇದನ್ನ ಸರ್ವ್ ಮಾಡ್ಕೊಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮಾಡಿ ಸಾಂಬಾರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.